हाय फ्रेंड्स एल्लरिगू नमस्कार वेलकम टू अशो आट अड्ड इवत्तु नम्म चानल्नल्लि नावु पालक पनीर रेसिपी माडोदिक्के अंत तिळिस्कोड्तिदीनि तुंबाने टेस्टियागिरुत्ते होटल स्टैलल्लि माडबेकु अंद्रे नीवु ई पालक पनीर रेसिपीन हेगे माडोदु अन्नोदन्न नीवु ओम्मे नोडिकोंबनि नानिल्लि मोदलनेदागि ओंदु कट् पालक सोप्पन तगोंडिदीनि अदन्न चेन्नागि नीटागि वाश् माडि इट्कोंबेकागुत्ते ಆ ನಂತರ ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಅದು ಚೆನ್ನಾಗಿ ಕುದಿ ಬಂದಮೇಲೆ ನಾವೇನು ತೊಳೆದಿಟ್ಟಿದ್ದೀವಲ್ಲ ಪಾಲಕ್ ಸೊಪ್ಪು ಅದನ್ನು ನೀಟಾಗಿ ಅದರೊಳಗಡೆ ಹಾಕ್ಬಿಟ್ಟು ಒಂದು 3 ನಿಮಿಷದ ಕಾಲ ನಾವು ಇದನ್ನು ಕುದಿಸ್ಕೊಂಡ್ಬಿಡೋಣ ಯಾಕೆ ಅಂದರೆ ಹಸಿ ವಾಸನೆ ಬರದೇ ಇರಲಿ ಮತ್ತು ಪಾಲಕ್ ಸೊಪ್ಪನ್ನ ಈ ಥರ ಬೇಸ್ ಮಾಡೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು 3 ನಿಮಿಷದ ಕಾಲ ಕುದಿಸ್ಕೊಂಡ್ರೆ ಸಾಕು ಆ ನಂತರ ಗ್ಯಾಸ್ ಆಫ್ ಮಾಡಿ ಇದನ್ನು ನಾವು ಇದನ್ನು ಕೂಲ್ ಮಾಡೋಕ್ಕೆ ಬಿಟ್ಬಿಡೋಣ ಈ ನೀರನ್ನೂ ಅಷ್ಟೇ ನೀವು ಯೂಸ್ ಮಾಡ್ಕೊಬೋದು ಏನಾದರೂ ಥಿಕ್ನೆಸ್ ಜಾಸ್ತಿ ಆಯಿತು ಅಂತ ಟೈಮಲ್ಲಿ ಈ ನೀರನ್ನು ಯೂಸ್ ಮಾಡ್ಕೊಬೋದು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಚೆಲ್ಲಕ್ಕೇನು ಹೋಗ್ಬಿಡಿ ನೆಕ್ಸ್ಟು ಒಂದು ಪ್ಯಾನ್ ತಗೊಳ್ಳೋಣ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಆ ನಂತರ ನಾನಿಲ್ಲಿ ಒಂದು ದಪ್ಪು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲ ಅಂದರೆ ಸಣ್ಣ ಈರುಳ್ಳಿ ಎರಡನ್ನ ತೊಗೊಂಡ್ಬೇಕು ತೋಬೇಕಾಗುತ್ತೆ ಆ ನಂತರ ಒಂದು 4 ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು 6 7 ರಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು 5-6 ಅಷ್ಟು ಗೋಡಂಬಿನ ಹಾಕ್ಕೊಳ್ತಿದ್ದೀನಿ ಇದನ್ನೆಲ್ಲ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಸಿಗುತ್ತೆ ಪಾಲಕ್ ಪನ್ನೀರು ಆ ಥರ ನಿಮಗೆ ಟೇಸ್ಟ್ ಅನಿಸುತ್ತೆ ನೋಡಿ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಇದಾಗಿದೆ ಇದನ್ನೂ ಅಷ್ಟೇ ನಾವು ಕೂಲಾಗಿಡೋಕ್ಕೆ ಬಿಟ್ಬಿಡೋಣ ಈಗ ಆಲ್ರೆಡಿ ನಾನು ಪಾಲಕ್ ಸೊಪ್ಪನ್ನ ಸೋಸ್ ಇಟ್ಕೊಂಡಿದ್ದೀನಿ ನೀರು ಬೇರೆ ಮತ್ತು ಪಾಲಕ್ ಸೊಪ್ಪು ಬೇರೆ ಅದನ್ನು ನಾನು ಇಲ್ಲಿ ಜಾರಿಗೆ ಶಿಫ್ಟ್ ಮಾಡ್ತಿದ್ದೀನಿ ಅದಾದ ನಂತರ ನಾನಿಲ್ಲಿ ಏನು ಫ್ರೈ ಮಾಡಿ ಇಟ್ಕೊಂಡಲ್ಲ ಈರುಳ್ಳಿ ಮೆಣಸಿನಕಾಯಿನೆಲ್ಲ ಅದನ್ನು ಕೂಡ ಕೂಲಾದಮೇಲೆ ನಾನು ಇದನ್ನು ಜಾರಿಗೆ ಶಿಫ್ಟ್ ಮಾಡಿ ಅದನ್ನು ಅಷ್ಟೇ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಫೈನಾಗಿ ಪೇಸ್ಟ್ ಮಾಡಬೇಕಾಗುತ್ತೆ ನುಣ್ಣಗೆ ರುಬ್ಕೊಬೇಕು ನಾವು ಅದಕ್ಕೆ ಸ್ವಲ್ಪ ನೀರು ಬೆರೆಸ್ತಿದ್ದೀನಿ ನಾನು ಯಾವ ನೀರು ಹಾಕ್ತಿದ್ದೀನಿ ಅಂದರೆ ಪಾಲಕ್ ಬೇಯಿಸಿದ್ದೀನಲ್ಲ ನೀರು ಅದೇ ನೀರು ಹಾಕ್ತಿದ್ದೀನಿ ನೀಟಾಗಿ ನುಣ್ಣಗೆ ರುಬ್ಕೊಂಡ್ರೆ ಸಾಕು ಇದೇನು 1 ನಿಮಿಷದಲ್ಲೆಲ್ಲ ಗ್ರೈಂಡ್ ಆಗುತ್ತೆ ಯಾಕೆಂದರೆ ಬೇಯಿಸಿದೀವಲ್ಲ ಪಾಲಕು ಎಲ್ಲ ಬೇಯಿಸಿರೋದ್ರಿಂದ ಬೇಗ ನುಣ್ಣಗಾಗುತ್ತೆ ನೆಕ್ಸ್ಟು ಅದೇ ಒಂದು ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಇಲ್ಲಾಂದರೆ ತುಪ್ಪ ನಾನಿಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಬಟರ್ ಯೂಸ್ ಮಾಡ್ತಿದ್ದೀನಿ ಬಟರ್ ಇಲ್ಲಾಂದರೂ ಪರವಾಗಿಲ್ಲ ತುಪ್ಪನ ನೀವು ಆ್ಯಡ್ ಮಾಡ್ಕೊಬೋದು ಆ ನಂತರ ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಿದ್ದೀನಿ ಆ ಜೀರಿಗೆ ಎಲ್ಲ ಸ್ವಲ್ಪ ಚಿಟಪಟ ಅಂತ ಆದಮೇಲೆ ನಾನಿಲ್ಲಿ 1 ಪಲಾವ್ ಎಲೆ ಮತ್ತು 1 ಚಕ್ಕೆ 1 ಇಂಚ್ಗಿಂತ ಕಡಿಮೆ ಅಷ್ಟು ಚಕ್ಕೆ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ತಿದ್ದೀನಿ ಅದಕ್ಕೇನೆ ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಅರಶಿನದ ಪೌಡ್ರನ್ನ ಆ್ಯಡ್ ಮಾಡ್ತಿದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ಅದೇನು ಜಾಸ್ತಿ ಹೊತ್ತು ಫ್ರೈ ಆಗ ನೆಸೆಸರಿ ಏನಿಲ್ಲ ನಾವೇನು ಮಸಾಲ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ನಾನು ಇನ್ನೆಲ್ಲ ಆ್ಯಡ್ ಮಾಡ್ತಿದ್ದೀನಿ ಈಗ ಆ್ಯಡ್ ಮಾಡಿಬಿಟ್ಟು ಅದನ್ನು ನೀಟಾಗಿ ತಿರುಗಿಸ್ಕೊಳ್ಳೋಣ ಕುದಿ ಬರ್ತಾ ಇರುತ್ತಲ್ವ ಅದನ್ನು ನೀಟಾಗಿ ತಿರುಗಿಸ್ಕೊಳ್ಳಿ ನಾವು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಅದಾದಮೇಲೆ 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ತಿದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೋಟಲ್ ಸ್ಟೈಲ್ ಬರಬೇಕು ಅಂದರೆ ಗರಂ ಮಸಾಲ ಬಟರು ಕ್ರೀಮು ಇದನ್ನೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನೋಡಿ ಕುದಿ ಬರಬೇಕು ಅದು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಯಾಕೆಂದರೆ ನಾವು ಆಲ್ರೆಡಿ ಎಲ್ಲ ಬೇಯಿಸಿದ್ದೀವಿ ತುಂಬ ಜಾಸ್ತಿ ಕುದಿಯೋ ನೆಸೆಸರಿ ಏನಿಲ್ಲ ಒಂದು 5 ನಿಮಿಷದ ಕಾಲ ನೀಟಾಗಿ ಇದು ಕುದಿದ್ರೆ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ನಮಗೆ ರೆಸ್ಟೋರೆಂಟ್ ಸ್ಟೈಲ್ ಬರಬೇಕಲ್ವಾ ಸೊ ಅದಕ್ಕೋಸ್ಕರ ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡ್ತಿದ್ದೀನಿ ಅದಾದಮೇಲೆ ನಾನು ಒಂದು 100 ಗ್ರಾಮಷ್ಟು ಪನ್ನೀರನ್ನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ 100-105 ಗ್ರಾಮ್ ಇದೆ ಅಂದ್ಕೊಳ್ಳಿ ಪನ್ನೀರು ಹಾಕಿದ ತಕ್ಷಣ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 1-2 ನಿಮಿಷದ ಕಾಲ ನಾವು ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಬೇಯಿಸೋ ನೆಸೆಸರಿ ಇರೋದಿಲ್ಲ ಇದಕ್ಕೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ಅಮೂಲ್ ಫ್ರೆಶ್ ಕ್ರೀಮ್ನ ನಾನು ಯೂಸ್ ಮಾಡ್ತಿದ್ದೀನಿ ಇಲ್ಲ ಅಂದರೆ ಮನೆಯಲ್ಲೇ ಇರುವಂಥ ಗಟ್ಟಿ ಕೇನೇನ ಇರುತ್ತಲ್ಲ ಆ ಪಾರ್ಟ್ನ ಎತ್ಕೊಂಡು ನೀವು ಅದನ್ನು ಕೂಡ ಹಾಕ್ಕೊಬೋದು ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ ಫ್ರೆಂಡ್ಸ್ ರೋಟಿ ನಾನ್ ಕರಿ ಯಾವುದಕ್ಕಾದರೂ ಇದು ತುಂಬಾ ಬೆಸ್ಟ್ ಚೆನ್ನಾಗಿರುತ್ತೆ ಓಪ್ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್